हेलो फुडीस, ನಾವು ಸ್ವಲ್ಪ ದಿನದಿಂದೆ ನಿಪ್ಪಟ್ ಬೆಲ್ ರೆಸಿಪಿನ ಹಾಕಿದ್ವಿ. ತುಂಬಾ ಲೈಕ್ಸ್ ಬಂದಿದೆ, ತುಂಬಾ ಕಾಮೆಂಟ್ಸ್ ಕೂಡ ಬಂದಿದೆ ಆ ವಿಡಿಯೋಗೆ. ಎಲ್ಲರೂ ಇಷ್ಟಪಟ್ರಿ. ತುಂಬಾ ಸುಲಭವಾಗಿ ನಿಪ್ಪಟ್ ಬೆಲ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ವಿ. ಸೋ ನಾವು ಇವತ್ತು ಅದೇ ನಿಪ್ಪಟ್ ಅನ್ನು ಬಳಸಿ ನಾವಿವತ್ತು ನಿಪ್ಪಟ್ ಮಸಾಲಾನ ಸೇಮ್ ನಿಮಗೆ ಚಾಟ್ಸ್ ಅಂಗಡಿಯಲ್ಲಿ ಯಾವ ರೀತಿ ನಿಪ್ಪಟ್ ಮಸಾಲಾ ಸಿಗುತ್ತೆ ಅದೇ ರೀತಿ ಟೇಸ್ಟಿಯಾಗಿ ಮತ್ತೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿಕೊಂಡು ಸುಲಭವಾಗಿ ನಿಪ್ಪಟ್ ಮಸಾಲಾ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀವಿ. ಈ ಲಾಕ್ಡೌನ್ ಇರೋದ್ರಿಂದ ನಮ್ಮೆಲ್ಲರ ಫೇವರೇಟ್ ಚಾಟ್ಸ್ ಇವಾಗ ಸಿಗಲ್ಲ, ನಾವು ಅಂಗಡಿಗಳಿಗೆ ಹೋಗಿ ತಿನ್ನಕ್ಕೂ ಆಗ್ತಾ ಇಲ್ಲ. ಸೊ ಅದಕ್ಕೆ ಮನೆಯಲ್ಲೇನೆ ಈ ರೀತಿ ಚಾಟ್ ಐಟಮ್ಸ್ನ ಮಾಡಿಕೊಂಡು ಸವಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಲ್ಲರಿಗೂ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಈ ನಿಪ್ಪಟ್ ಯಾವ ರೀತಿ ಮಾಡೋದು ಅಂತಲೂ ನಾವು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀವಿ. ನಮ್ಮ ಎಲ್ಲ ವಿಡಿಯೋಸಲ್ಲೂ ಈ ನಿಪ್ಪಟ್ ರೆಸಿಪಿನೇ ತುಂಬ ಲೈಕ್ಸ್ ಬಂದಿರೋದು ಮತ್ತು ತುಂಬಾ ವ್ಯೂಸ್ ಆಗಿರೋದು, ಆಲ್ಮೋಸ್ಟ್ 2 ಲಕ್ಷ ವ್ಯೂಸ್ ಆಗಿದೆ ಅದರದ್ದು. ಸೊ ಆ ನಿಪ್ಪಟ್ ರೆಸಿಪಿ ಹಾಗೆ ನಿಪ್ಪಟ್ ಬೆಲ್ ರೆಸಿಪಿ ಎರಡರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ವಿಡಿಯೋಸ್ನ ಕೂಡ ನೋಡಿ. ಇವತ್ತು ಬನ್ನಿ ನಿಪ್ಪಟ್ ಮಸಾಲಾ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಮೀಡಿಯಂ ಈರುಳ್ಳಿ, ಒಂದು ಸಣ್ಣ ಟೊಮ್ಯಾಟೊ, ಇವು ಮೂರನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ನಿಂಬೆ ರಸ, ಖಾರ ಸೇವ್ ಸ್ವಲ್ಪ, ಒಂದು ಕ್ಯಾರೆಟ್ ತುರಿ, ಸ್ವೀಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ. ಈ ಎರಡೂ ಚಟ್ನಿಗಳನ್ನು ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ನಾವು ವಿಡಿಯೋ ಹಾಕಿದ್ದೀವಿ, ಮನೆಯಲ್ಲೇ ಸುಲಭವಾಗಿ ರೆಡಿ ಮಾಡ್ಕೋಬೋದು. ಆ ವಿಡಿಯೋಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೋಡಿ. ಇದಾದಮೇಲೆ ಆಮ್ಚೂರು ಪೌಡ್ರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಆಮ್ಚೂರು ಪೌಡ್ರ್ ಇಲ್ಲ ಅಂದರೆ ನೀವು ಚಾಟ್ ಮಸಾಲ ಪೌಡ್ರ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಉಪ್ಪು ರುಚಿಗೆ ಬೇಕಾಗಿರೋ ಅಷ್ಟು, ಅಚ್ಚಕಾರದ ಪುಡಿ ಸ್ವಲ್ಪ, ನಿಪ್ಪಟ್ಟು ನಿಮಗೆ ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀರೋ ಅಷ್ಟಕ್ಕೆ ನಿಪ್ಪಟ್ಟನ್ನು ತಗೊಳ್ಳಿ. ನಾವು ಮೊದಲೇ ಹೇಳ್ದಂಗೆ ಈ ನಿಪ್ಪಟ್ಟನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೋಡಿ. ಇಷ್ಟೇ ಇಂಗ್ರೀಡಿಯೆಂಟ್ಸೇ ಬೇಕಿರೋದು ಸ್ನೇಹಿತರೆ. ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲೇ ಆಲ್ಮೋಸ್ಟ್ ಇದೆಲ್ಲ ನಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತೆ. ಇದನ್ನು ಬಳಸ್ಕೊಂಡು ನಾವು ಇವತ್ತು ನಿಪ್ಪಟ್ ಮಸಾಲಾನ ಮಾಡೋಣ. ಬನ್ನಿ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ. ಇವಾಗ ಮೊದಲಿಗೆ ಒಂದು ಪ್ಲೇಟಲ್ಲಿ ನಿಪ್ಪಟ್ಟನ್ನು ತೊಗೊಂಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಗ್ರೀನ್ ಚಟ್ನಿನ ಈ ರೀತಿ ಸವರ್ಕೊಳ್ಳೋಣ. ಇದಾದಮೇಲೆ ಇದ್ರ ಮೇಲೆ ಸ್ವೀಟ್ ಚಟ್ನಿನ ಹಾಕ್ಕೋತಾ ಇದ್ದೀನಿ. ಸ್ವೀಟ್ ಚಟ್ನಿ ಹಾಕಿದ್ಮೇಲೆ ಸ್ವಲ್ಪ ಈರುಳ್ಳಿ ಚೂರುಗಳನ್ನು ಇದ್ರ ಮೇಲೆ ಉದುರಿಸ್ಕೊಳ್ಳೋಣ. ಆಮೇಲೆ ಇದ್ರ ಮೇಲೆ ಟೊಮ್ಯಾಟೊ ಚೂರುಗಳನ್ನು ಹಾಕ್ಕೊಳ್ಳೋಣ. ಟೊಮ್ಯಾಟೊ ಹಾಕಾದ್ಮೇಲೆ ಕ್ಯಾರೆಟ್ ಏನು ತುರ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊಳ್ಳೋಣ. ಇದಾದ್ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊತಾ ಇದ್ದೀನಿ. ಈಗ ಅಚ್ಚಕಾರದ ಪುಡಿನ ಇದ್ರ ಮೇಲೆ ಉದುರಿಸ್ಕೊತಾ ಇದ್ದೀನಿ. ನೀವು ಖಾರ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ. ಇದಾದಮೇಲೆ ನಾನು ಆಮ್ಚೂರು ಪುಡಿನ ಹಾಕ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಆಮ್ಚೂರು ಪುಡಿ ಇಲ್ಲ ಅಂದರೆ ಚಾಟ್ ಮಸಾಲ ಪೌಡ್ರನ್ನು ಕೂಡ ಹಾಕ್ಕೋಬೋದು. ಇದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕೋವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಚಾಟ್ ಮಸಾಲ ಮತ್ತು ಆಮ್ಚೂರು ಪೌಡ್ರು ಸ್ವಲ್ಪ ಉಪ್ಪು ಇರುತ್ತೆ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ನಿಮಗೆ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಇದಾದಮೇಲೆ ಖಾರ ಸೇವ್ ಹಾಕ್ಕೋತಾ ಇದ್ದೀನಿ. ಖಾರ ಸೇವ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರು ಏನೂ ತೊಂದರೆ ಇಲ್ಲ. ಖಾರ ಸೇವ್ ಆದಮೇಲೆ ಎಲ್ಲದರ ಮೇಲೂ ಸ್ವಲ್ಪ ನಿಂಬೆ ರಸನ ಹಿಂಡ್ಕೋತಾ ಇದ್ದೀನಿ. ನಿಂಬೆ ರಸ ಆಪ್ಷನಲ್ಲೂ, ನಿಮಗೆ ಬೇಕಿದ್ರೆ ಹಾಕ್ಕೋಬೋದು. ನೋಡಿ ನಮ್ಮ ನಿಪ್ಪಟ್ ಮಸಾಲ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಆಮೇಲೆ ಇದರಲ್ಲಿ ಇಷ್ಟಿಷ್ಟೇ ಅಳತೆ ಹಾಕಬೇಕು ಅಂತೇನಿಲ್ಲ. ನಿಮಗೆ ಕ್ಯಾರೆಟ್ ಇಷ್ಟ ಇದ್ದರೆ ಕ್ಯಾರೆಟ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ,
ಟೊಮ್ಯಾಟೊ ಇಷ್ಟ ಇಲ್ಲ ಅಂದರೆ ಟೊಮ್ಯಾಟೊನ ಕಡಿಮೆ ಹಾಕ್ಕೊಳ್ಳಿ, ಈರುಳ್ಳಿನ ಜಾಸ್ತಿ ಮಾಡ್ಕೊಳ್ಳಿ. ಈ ರೀತಿ ನಿಮ್ಮದೇ ಪೋರ್ಷನ್ಸನ್ನು ನೀವು ಟ್ರೈ ಮಾಡ್ಬೋದು. ಇದರಲ್ಲಿ ಯಾವುದೇ ಅಳತೆ ಅಂತ ಏನೂ ಇಲ್ಲ. ಈ ರೀತಿ ನಿಪ್ಪಟ್ ಮಸಾಲ ಮಾಡಿದ್ರೆ ಇದು ಸಂಜೆ ಟೀ ಟೈಮ್ಗೆ ತುಂಬಾ ಒಳ್ಳೆ ಸ್ನ್ಯಾಕ್ಸ್ ಇದು. ನೀವು ಒಲೆ ಅಂಟಿಸ್ದಿರಾನೇ ಈ ರೀತಿ ನಿಪ್ಪಟ್ ಮಸಾಲನ ಮಾಡಿ ಇಟ್ಕೋಬೋದು. ನೀವು ಯಾರಾದರೂ ಗೆಸ್ಟ್ಸ್ ಬಂದರೂ ಕೂಡ ಮನೆಯಲ್ಲಿ ದಿಢೀರಂತ ನಿಪ್ಪಟ್ ನಿಮ್ಮ ಮನೆಯಲ್ಲಿದ್ದರೆ ಈ ರೀತಿ ನಿಪ್ಪಟ್ ಮಸಾಲ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಆಮೇಲೆ ಈ ಲಾಕ್ಡೌನ್ ಸಮಯದಲ್ಲಿ ಮನೆಯಲ್ಲಿ ಮಕ್ಕಳಿರ್ತಾರೆ, ಅವ್ರಿಗದು ಇದು ತಿನ್ನೋಕ್ಕೆ ಕೇಳ್ತಾನೆ ಇರ್ತಾರೆ. ಈ ರೀತಿ ತರಕಾರಿ ಸ್ವಲ್ಪ ಜಾಸ್ತಿ ಹಾಕಿ ಅವ್ರಿಗೆ ನಿಪ್ಪಟ್ ಮಸಾಲ ಮಾಡಿಕೊಟ್ರೆ ತರಕಾರಿ ಕೂಡ ಹೋಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ತಿನ್ನೋದಕ್ಕೆ ಬಾಯಿಗೂ ಕೂಡ ಚೆನ್ನಾಗಿರುತ್ತೆ. ಸೊ ಖಂಡಿತ ನಿಪ್ಪಟ್ ಮಸಾಲ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ನಾವು ಮೊದಲೇ ಹೇಳ್ದಂಗೆ ನಿಪ್ಪಟ್ ರೆಸಿಪಿನೂ ಹಾಕಿದ್ದೀವಿ, ನಿಪ್ಪಟ್ ಬೇಲ್ ಕೂಡ ಹಾಕಿದ್ದೀವಿ. ಆ ವಿಡಿಯೋಸ್ ಕೂಡ ನೋಡಿ. ನಮ್ಮ ನಿಪ್ಪಟ್ ರೆಸಿಪಿಗೆ 2 ಲಕ್ಷ ವ್ಯೂಸ್ ಕೊಟ್ಟಿದ್ದೀರಾ, ಮತ್ತು ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಸೊ ಇದೇ ರೀತಿ ನಮ್ಮ ವಿಡಿಯೋಸ್ ಎಲ್ಲ ಅದನ್ನು ನೋಡ್ತಾ ಇರ್ರಿ. ನಾವು ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ನ ನಿಮಗೋಸ್ಕರ ತರ್ತಾ ಇರ್ತೀವಿ. ಅದಕ್ಕೆ ನಳಮಹಾರಾಜಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಮ್ಮ ವಿಡಿಯೋಸ್ನ ಎಲ್ಲರ ಜೊತೆನೂ ಶೇರ್ ಮಾಡಿ. ಸೊ ಇನ್ನೊಂದು ವಿಡಿಯೋ ಜೊತೆ, ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಈ ಟೇಸ್ಟಿ, ಈ ಹೆಲ್ತಿ.